ಏನು ಜನರ ಕಷ್ಟವನ್ನ ಕೇಳಬೇಕಾದಂತ ಜನಪ್ರತಿನಿಧಿಗಳು ಹೀಗ ವರ್ತಿಸೋದು ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ ಸಮಸ್ಯೆ ಅಂತ ಹೋದ್ರೆ ದೌರ್ಜನ್ಯವನ್ನ ಮಾಡುತ್ತಾರೆ ಈ ಸಂಸದ ಜನರು ಕಷ್ಟವನ್ನ ಕೇಳಕೋಬೇಕಾಗಿರೋದೇ ಜನಪ್ರತಿನಿಧಿಗಳತ್ರ ಆದ್ರೆ ಸಮಸ್ಯೆ ಅಂತ ಹೋದ್ರೆ ದೌರ್ಜನ್ಯವನ್ನ ಮಾಡುತ್ತಾರೆ ಈ ಸಂಸದ ಕಷ್ಟ ಅಂತ ಬಂದ ರೈತನನ್ನ ಸಂಸದ ಶಿವಕುಮಾರ ಉದಾಸಿ ನೂಕಿದ್ದಾರೆ ತಳ್ಳಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಸೋಮಸಾಗರದಲ್ಲಿ ಈ ಘಟನೆ ನಡೆದಿದೆ ಸೋಮಸಾಗರ ಗ್ರಾಮದ ರಸ್ತೆ ಭೂಮಿ ಪೂಜೆಗೆ ಹೋದಾಗ ಈ ಘಟನೆ ನಡೆದಿರುವಂತದ್ದು ರೈತನೊಬ್ಬ ನಮ್ಮ ಸಮಸ್ಯೆ ಪರಿಹರಿಸಿ ಅಂತ ಸಂಸದರ ಬಳಿ ಹೇಳೋದಕ್ಕೆ ಹೋಗಿದ್ದ ಇನ್ನು ಶೇಖಪ್ಪ ಮಡ್ಲೂರ್ ಎಂಬ ರೈತನನ್ನ ಶಿವಕುಮಾರ ಉದಾಸಿ ತಳ್ಳಿದ್ದಾರೆ ರೈತನನ್ನ ದೂಡಿದಂತ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಏನು ಸಮಸ್ಯೆ ಅಂತ ರೈತರು ಸಂಸದರತ್ರ ಅಥವಾ ಜನಪ್ರತಿನಿಧಿಗಳತ್ರ ಹೋದ್ರೆ ಸೂಕ್ತವಾದಂತ ಸ್ಪಂದನೆಯನ್ನ ಕೊಡಬೇಕು ಆದ್ರೆ ಶಿವಕುಮಾರ ಉದಾಸಿ ರೈತನನ್ನ ತಳ್ಳಿದ್ದಾರೆ ಸದ್ಯಕ್ಕೆ ಈ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ आर वर्ष कलर बंद कलप आर आर वर्ष यार भय बर ದೃಶ್ಯಾವಳಿಯನ್ನ ನೀವು ಗಮನಿಸಬಹುದು ರೈತ ತಮ್ಮ ಸಮಸ್ಯೆಯನ್ನ ಹೇಳೋಕೆ ಅಂತ ಬಂದಂತ ಸಂದರ್ಭದಲ್ಲಿ ಎಷ್ಟು ನಾವು ಏನು ಕೆಲಸವನ್ನ ಮಾಡ್ತಾ ಇದ್ವಿ ಈ ಸಂದರ್ಭದಲ್ಲಿ ಬಂದು ಮಾತನಾಡ್ತೀರಾ ಅಂತ ಶಿವಕುಮಾರ ಉದಾಸಿ ಕೂಡ ಹೇಳ್ತಾರೆ ಆದರೂ ಆಗಲಿಲ್ಲ ಈ ಬಗ್ಗೆ ಮಾತನಾಡಿ ನಮ್ಮ ಸಮಸ್ಯೆಗೆ ಪರಿಹಾರವನ್ನ ನೀಡಿ ಅಂತ ಹೇಳಿದಾಗ ಹೋಗಿ ಅಂತ ಅವರು ತಳ್ತಾರೆ ಆದರೆ ಈ ತರ ಮಾಡಬೇಡಿ ಅನ್ನುವಂತ ಬೇಡಿಕೆಯನ್ನ ಕೂಡ ರೈತ ಇಡ್ತಾರೆ ಸದ್ಯಕ್ಕೆ ಈ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಜನಪ್ರತಿನಿಧಿಗಳು ಈ ರೀತಿ ಯಾಕೆ ವರ್ತನೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಸಮಸ್ಯೆ ಸಾಕಷ್ಟು ಸಮಸ್ಯೆ ಇರುತ್ತೆ ಆದ್ರೆ ಶಿವಕುಮಾರ ಉದಾಸಿ ಈ ರೀತಿ ವರ್ತನೆ ಮಾಡಿರೋದು ನಿಜಕ್ಕೂ ಖಂಡನೀಯ आर वर्ष कलर बंद कलप आर आर वर्ष यार भय बर ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ರಿಪೋರ್ಟರ್ ವಿನಾಯಕ್ ವಿನಾಯಕ್ ಏನು ಸಮಸ್ಯೆಯನ್ನ ಹೇಳ್ಕೊಳ್ಳಕ್ಕೆ ಬಂದಿದ್ರು ಜನಪ್ರತಿನಿಧಿಯಾಗಿ ಹೀಗೆ ವರ್ತನೆ ಮಾಡೋದು ಎಷ್ಟು ಸರಿ ಅಂತ ಖಂಡಿತ ಅಲ್ಲಿನ ಸರಿ ಸಜ್ಜನ ರಾಜಕಾರಣಿಗಿರ್ತಕ್ಕಂತವರು ಮತ್ತೆ ರಾಜಕಾರಣದಲ್ಲಿ ತಮ್ಮದೇ ಆದ ಅಂತ ಇರತಕ್ಕಂತಹ ಚಾಪನ ಮೂಡಿಸತಕ್ಕಂತಹ ಸಂಸದರು ಶಿವಕುಮಾರ ಉದಾಸಿ ಅವರು ಒಂದು ನಿನ್ನೆ ನಡೆದಿರತಕ್ಕಂತಹ ಘಟನೆ ಏನಂತಂದ್ರೆ ಅಲ್ಲಿ ಹಾನಗಲ್ ತಾಲೂಕಿನ ಸೋಮಸಾಗರ ಎಂಬ ಗ್ರಾಮದಲ್ಲಿ ಇರತಕ್ಕಂತದ್ದು ರೈತರ ಏನು ಓಡಾಡುವಂತಹ ರಸ್ತೆಯಲ್ಲಿ ಆ ಗ್ರಾಮದಲ್ಲಿ ರಸ್ತೆಗಳು ನಿರ್ಮಾಣ ಆಗಬೇಕಿರುತ್ತೆ ಆ ನಿರ್ಮಾಣ ಕುರಿತಾಗಿ ಇವತ್ತು ಏನು ಶಂಕುಸ್ಥಾಪನೆಗೋಸ್ಕರ ಸಂಸದರು ಬಂದಿರ್ತಾರೆ ಬಂದ ವೇಳೆಯಲ್ಲಿ ಈ ಓಣೆಯಲ್ಲಿ ಎರಡು ರೋಡ್ಗಳಾಗಿದ್ದಾವೆ ಆದ್ರೆ ನಮ್ಮ ಓಣೆಯಲ್ಲಿ ಯಾಕೆ ಇನ್ನು ರೋಡ್ಗಳು ರೆಡಿ ಆಗಿಲ್ಲ ಅಂತ ಹೇಳಿ ಏನು ಶೇಖಪ್ಪ ಏನು ರೈತ ಅವ್ರ ಜೊತೆ ವಾಗ್ವಾದ ಕೇಳ್ತಾನೆ ವಾಗ್ವಾದ ಇಳಿದ ನಂತರ ಏನು ಸಂಸದರು ಹೇಳ್ತಾರೆ ಈ ಬಾರಿ ಈ ಎರಡು ರಸ್ತೆಗಳಾಗಿದ್ದಾವೆ ಮುಂದಿನ ಬಾರಿ ಏನು ಬರುವಂತಹ ಬಜೆಟ್ ನಲ್ಲಿ ನಮ್ಮಲ್ಲಿ ನಮ್ಮ ಅಕೌಂಟ್ ಅಲ್ಲಿ ನಾವು ಏನು ನಮ್ಮ ಸಂಸದರಲ್ಲಿ ಬರತಕ್ಕಂತ ಅನುದಾನದಲ್ಲಿ ಹಣ ಇಲ್ಲ ಮುಂದೆ ಬರತಕ್ಕಂತ ಹಣದಲ್ಲಿ ನಿಮಗೆ ನಿಮ್ಮ ಏನು ನೀವಿರತಕ್ಕಂತ ವಾಸ್ತವ ರಸ್ತೆಯನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಅದಾದ ನಂತರ ರೈತ ಮತ್ತು ಏನು ಸಂಸದರ ಸ್ವಲ್ಪ ನಂತರ ವಾಗ್ವಾದ ನಡೆಯುತ್ತೆ ಆದ ನಂತರ ರೈತ ಏನ್ ಹೇಳ್ತಾನೆ ಈಗ ಹಿಂದೆ ಹೋಗಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರವು ಇದೇ ಮಾತನ್ನ ಹೇಳಿ ಭರವಸೆ ಕೊಟ್ಟಿತ್ತು ಇವತ್ತು ನೀವು ಏನ್ ಬಿಜೆಪಿ ಸರ್ಕಾರದ ಮಧ್ಯೆ ನೀವು
ಕೂಡ ಇದೇನೆ ಮಾತುಗಳನ್ನು ಹೇಳ್ಕೋ ಹೋಗ್ತೀರಾ ನೋಡೋಣ ಯಾವ ರೀತಿಯಾಗಿ ನೀವು ನೋಡ್ತೀರಾ ಅಂತ ಹೇಳಿ ನೋಡ್ತೀನಿ ಅಂದಾಗ ಆ ಸಂಸದರಿಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದಾಗ ಏನ್ ನೋಡ್ಕೊಳ್ತೀಯಪ್ಪ ನೀನು ನನ್ನ ಅಂತ ಹೇಳಿ ಏಕವಚನದಲ್ಲಿ ಅವ್ರು ಮಾತಾಡ್ತಾ ಅವ್ರನ್ನ ಆ ರೈತನ ತಳ್ಳುವಂತಹ ಪರಿಸ್ಥಿತಿ ಮುಂದಾಗ್ತಾರೆ. ಇವತ್ತು ಆ ರೈತರನ್ನ ತಳ್ಳುವಂತಹ ಸಂಸದರು ಇವತ್ತು ಆ ವಿಡಿಯೋ ಕೂಡ ಸಂಪೂರ್ಣವಾಗಿ ಸಾಮಾಜಿಕ ಜಾಲತಾಣ ವೈರಲ್ ಆಗಿರ್ತಕ್ಕಂಥದ್ದು ಮತ್ತು ಸರಳ ಸಜ್ಜನಿಕೆಯಾಗಿರ್ತಕ್ಕಂಥ ರಾಜಕಾರಣ ವಿರುದ್ಧ ಇವತ್ತು ಜನರು ಸಂಪೂರ್ಣವಾಗಿ ಹಾವೇರಿ ಜಿಲ್ಲಾ ಆಕ್ರೋಶ ಬರ್ತಾರೆ. ಇದು ಒಂದು ರೀತಿ ಇವರಿಗೆ ಶೋಭೆ ತರುವಂತದ್ದಲ್ಲ, ಯಾಕಂದ್ರೆ ರೈತರು ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋಕೋಸ್ಕರ ರಾಜಕಾರಣಿಗಳ ಹತ್ರ ಬಂದ್ರೆ ಇವರು ಈ ರೀತಿ ದೌರ್ಜನ್ಯ ಮಾಡುವುದು ಎಷ್ಟು ಮಟ್ಟಿಗೆ ಸರಿ ಎಂದು ಕೂಡ ನಾವು ಪೌಟಿ ಮೂಲಕ ಪ್ರಶ್ನೆಯನ್ನು ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಇವತ್ತು ರೈತರಿಗಿರ್ತಕ್ಕಂಥ ಸಮಸ್ಯೆ ಹಲವಾರು ಇದಾವೆ. ಕೊರೋನಾ ಮಧ್ಯೆ ಇಂಥವೆಲ್ಲ ಸಮಸ್ಯೆಗಳು ಇದ್ದಾಗ ಅವರ ಪರವಾಗಿ ನಿಂತ್ಕೊಂಡು ಕೆಲಸವನ್ನು ಮಾಡದೇ ಇರತಕ್ಕಂತಹ ಸಂಸದರೇ ಅವರ ವಿರೋಧವಾಗಿ ಅವರ ಮೇಲೆ ದೌರ್ಜನ್ಯ ಮಾಡುವಂತಹ ಪರಿಸ್ಥಿತಿಗೆ ಮುಂದಾಗ್ತಾರೆ ಅಂತಂದ್ರೆ ಇವತ್ತು ಎಷ್ಟರ ಮಟ್ಟಿಗೆ ರಾಜಕಾರಣ ಹೋಗಿದೆ ಅಂತ ಕೇಳಿ ನಾವು ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ. ಸರಿ, ಓಕೆ, ಧನ್ಯವಾದ ತಮ್ಮ ಡೀಟೇಲ್ಸ್ ಕಾಕಿ.